ಇದರ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ನಾ ಡಿಸೋಜಾ ಸರ್ ಅವತ್ತಿಂದ ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಜಿ ಎಸ್ ಭಟ್ ಕೂಡ ಪರಸ್ಪರ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷನಾಗಿ ನಮ್ಮ ಮಿತ್ರ ಎಸ್ ಎಂ ಗಣಪತಿ ಮತ್ತು ಎಂ ಸಿ ವೀರಪ್ಪ ಕಾರ್ಯದರ್ಶಿಯಾಗಿ ಇವರು ದತ್ತಾತ್ರೇಯ ಬಂಗಾಳಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ವೇದಿಕೆಯ ಅಡಿಯಲ್ಲಿ ಪ್ರತಿ ತಿಂಗಳ ಎರಡು ತಿಂಗಳಿಗೊಮ್ಮೆ ಸಾಹಿತ್ಯದ ಚರ್ಚೆ, ಸಂವಾದ, ಗೋಷ್ಠಿ ಮತ್ತು ಜನಪದ ಸಾಧಕರನ್ನ ಕಲಾವಿದರನ್ನು ಬಳಸಿ ನಾವು ಸನ್ಮಾನ ಮಾಡುವ ಇತ್ಯಾದಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಶಾಲಾ ಕಾಲೇಜುಗಳನ್ನು ಕೇಂದ್ರೀಕರಿಸಿದೆ. ವಿಶೇಷವಾಗಿ ನಾವು ಎಸ್ ಎಲ್ ಸಿಯಲ್ಲಿ 125-125 ಅಂಕ ಕನ್ನಡದಲ್ಲಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರನ್ನು ಬರಮಾಡಿಕೊಂಡು ಅಭಿನಂದನಾ ಪತ್ರವನ್ನು ಕೊಡ್ತಾ ಬಂದಿದ್ದೀವಿ. ಈ ಸಲ ಕೂಡ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸಾಹಿತ್ಯ ವೇದಿಕೆಗೆ 15 ವರ್ಷ ತುಂಬಿದ ವರ್ಷದ ನೆನಪಿಗೆ ನಾವು ರಾಜ್ಯಮಟ್ಟದ ಪ್ರಶಸ್ತಿ ಘೋಷಣೆ ಮಾಡುವ ತೀರ್ಮಾನ ತಗೊಂಡು ಈಗ 4ನೇ ವರ್ಷ ನಾವು ಪ್ರತಿ ವರ್ಷದ ಹಾಗೆ ಈಗ ಈ ಸಲದ ಪ್ರಶಸ್ತಿಗಳನ್ನು ಕೂಡ ಘೋಷಣೆ ಮಾಡ್ತಾ ಇದ್ದೇವೆ. 3 ಸಾಧಕರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. 1 ಜರ್ಮನಿಯಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡಕ್ಕೆ ವಿಶೇಷವಾದ ಕೊಡುಗೆ ಕೊಟ್ಟವರು. ಶಬ್ದಕೋಶ ಆಗಲಿ, ಹಳೆಗನ್ನಡದ ಬಗ್ಗೆ, ಜನಪದ, ಶಾಸನ ಎಲ್ಲವನ್ನೂ ಇಟ್ಟುಕೊಂಡು ಬಹಳ ದೊಡ್ಡ ಕೆಲಸ ಮಾಡಿದ ರೆವರೆಂಡ್ ಎಫ್ ಕಿಟೆಲ್ ಸಾಹೇಬರ ಹೆಸರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಪ್ರಶಸ್ತಿ ಇರಲಿಲ್ಲ. ಆವಾಗ ನಾವು 15 ವರ್ಷ ತುಂಬಿದ ಸಂದರ್ಭದಲ್ಲಿ 18-19 ವರ್ಷದಿಂದ ರೆವರೆಂಡ್ ಎಫ್ ಕಿಟೆಲ್ ಸಾಹೇಬ ಹೆಸರಿನಲ್ಲಿ ಒಂದು ಪ್ರಶಸ್ತಿ, ಅಕ್ಕಮಹಾದೇವಿ ಹೆಸರಿನಲ್ಲಿ ಇನ್ನೊಂದು, ಹಾಗೆ ಭಾವೈಕ್ಯತೆ ಸಹಬಾಳ್ವೆಗೆ ಪ್ರೇರಣೆ ನೀಡಿರುವಂಥ ತತ್ವಪದಕಾರ ಸಂತ ಶಿಶುನಾಳ ಶರೀಫ್ ಸಾಹೇಬರ ಹೆಸರಿನಲ್ಲಿ ಮತ್ತೊಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಹೀಗೆ ಶುರುವಾದ ಈ ಅಭಿಯಾನ ಇದು 4ನೇ ವರ್ಷಕ್ಕೆ ಈ ವರ್ಷ ಬಂದಿದೆ. ಈ ಸಲದ ಪ್ರಶಸ್ತಿ ಪುರಸ್ಕೃತರು ಯಾರು ಅನ್ನೋದನ್ನು ನಮ್ಮ ಗೌರವಾಧ್ಯಕ್ಷರಾದ ಡಾಕ್ಟರ್ ನಾ ಡಿಸೋಜಾ ಸರ್ ಅವರು ಘೋಷಣೆ ಮಾಡಿಟ್ಟಿದ್ದಾರೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಬರಲಿರುವ ಭಾನುವಾರ ಬೆಳಗ್ಗೆ 11 ಗಂಟೆಗೆ ವರದಶ್ರೀ ಸಭಾಂಗಣದಲ್ಲಿ ನಡೀತದೆ. ಅವತ್ತೇ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಪಡೆದ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಅಂಕ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರವನ್ನು ಕೊಡುವ ಕಾರ್ಯಕ್ರಮ ಕೂಡ ಇದೆ. 3 ಜನ ಸಾಧಕರಿಗೆ ಅವತ್ತು ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಘೋಷಣೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. 2023-24 ಪ್ರಶಸ್ತಿಗೆ ಆಯ್ಕೆಯಾದ ಸಾಧಕರಿಗೆ ಎಸ್ ಕಿಟ್ಟರ್ ಪ್ರಶಸ್ತಿ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಸುಪ್ರಸಿದ್ಧ ಲೇಖಕರು ಮತ್ತು ಚಿಂತಕರು ಶಮೋಗ ಇವರಿಗೆ ಸಲ್ಲಿದೆ. ಅಕ್ಕಮಹಾದೇವಿ ಪ್ರಶಸ್ತಿ ಡಾಕ್ಟರ್ ಸರಿತಾ ಬನ್ನಾಡಿ ಅವರಿಗೆ ಮೀಸಲಾಗಿದ್ದೇವೆ. ಶ್ರೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂತ ಶಿಶುನಾಳ ಶರೀಫ್ ಪ್ರಶಸ್ತಿಯನ್ನು ಶ್ರೀ ಆಲಿಪುರಾಜ ಅವರಿಗೆ ನೀಡಲಾಗಿದೆ. ಈ 3 ಜನ ಸಾಧಕರಿಗೆ ಪ್ರಶಸ್ತಿಗೆ ಆಯ್ಕೆಯಾದ ಬಗ್ಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಸಂಸ್ಥೆ ಅವರಿಗೆ ತನ್ನ ಕೃತಜ್ಞತೆಗಳನ್ನು ಹೇಳ್ತಾರೆ. ಹಾಗೆ ಪರಸ್ಪರ ಸಾಹಿತ್ಯ ವೇದಿಕೆಯ ಕಾರ್ಯದರ್ಶಿಗಳು ಹಾಗೂ ಖಜಾಂಚಿ
ದತ್ತಾತ್ರೇಯ ಹೊಂಗಾಡೆ ಹಾಗೂ ಸಹಕಾರ ದೃಷ್ಟಿಗಳಾದ ಎಂ ಸಿ ವೀರಪ್ಪನವರಿಗೆ ಮತ್ತು